Hey guys, Raj Film Talkies ಗೆ ನಿಮ್ಮೆಲ್ಲರಿಗು ಸ್ವಾಗತ ಗುರು. ಸೊ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಗೈಸ್, ಸೊ ಸರ್ದಾರ್ ಫಿಲಮು ನಾನು ಆಕ್ಚುಲಿ ನಿನ್ನೆ ರಾತ್ರಿ ನೋಡ್ಕೊಂಬಿಟ್ಟು ಬಂದೆ. ಸೊ ದೂರ ಥಿಯೇಟರ್ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದೆ ಗುರು. ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ, ಸುಮ್ಮನೆ ನೋಡ್ಬೇಕಾಗಿತ್ತು, ನೋಡ್ಕೊಂಬಿಟ್ಟು ಬಂದೆ. ಸೀರಿಯಸ್ ಆಗಿ ಗುರು, ಫಸ್ಟ್ ಆಫ್ ಇಂದ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಗಂಟ ಆ ಮೂವಿ ಇರುತ್ತೆ ನೋಡಿ. ಬೆಂಕಿ ಅನ್ಕೊಂಬಿಡಿ, ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ಆ ತರ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸಾಂಗ್ಸ್ ಏನೋ ನಮ್ಗೇನು ತಮಿಳಲ್ಲಿ ಇತ್ತಲ್ಲ, ನಮ್ಗೇನು ಅಷ್ಟು ಕಷ್ಟೇ ಅನಿಸ್ತು ಸಾಂಗ್ಸ್ ಅಂದ್ಬಿಟ್ಟು. ಈ BGM, ಬ್ಯಾಕ್ ಗ್ರೌಂಡ್ ಸ್ಕೋರು ಎಲ್ಲ ಬೆಂಕಿ ಗುರು. ಸೊ ಮೂವಿ ಪ್ಲಾಟ್ ಏನಪ್ಪ ಅಂದ್ರೆ, ಮೂವಿ ಪ್ಲಾಟ್ ಇರೋದು ಒಂದು ನೀರ್ ಮೇಲ್ ಗುರು. ಈ ಬಾಟ್ಲಲ್ಲಿ ನೀರು ಮಾರ್ತಾರಲ್ಲ 20 ರೂಪಾಯಿಗೆ, ಅದರಲ್ಲಿ ಏನೇನೆಲ್ಲ ಮಿನರಲ್ಸ್ ಅದು ಇದು ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಮೂವಿ ಅವರು ಸೀರಿಯಸ್ ಆಗಿ ನಿಜವಾಗ್ಲೂ ಹೆಂಗಿತ್ತು ಹಂಗೆ ತೋರ್ಸವ್ರೆ. ಇವಾಗ ನಾವೇನಾರ ನೀರು ಕುಡಿಬೇಕಂದ್ರೆ ಒಂಥರ ಎದ್ರಿಕೆ ಆಗ್ಬಿಡುತ್ತೆ ಗುರು. ಆ ಸಿನಿಮಾ ನೋಡಿದ್ಮೇಲೆ ನೀರು ಬಾಟ್ಲ್ ನೀರು 20 ರೂಪಾಯಿ ಕೊಟ್ಬಿಟ್ಟು ತಗೊಂತೀವಲ್ಲ ನೀರು, ಅದೇ ನೀರು ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಅಂತ ತಗೊಂತೀವಲ್ಲ, ಆ ನೀರು ಏನಾರ ಕುಡಿಯೋಕೆ ನಾವು ಹೋದ್ರೆ ಒಂಥರ ನಮಗೆ ಭಯ ಆಗ್ಬಿಡುತ್ತೆ. ಅದು ಮಾತ್ರ ಆ ಫಿಲಮ್ ನಮಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನೇನು ಅನ್ಕೊಂಡಿದ್ರೆ, ಏ ಗುರು ರಿವೆಂಜ್ ಸ್ಟೋರಿ ಇರುತ್ತೆ ನೀರ್ ಮೇಲೆ, ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ಹೇಳ್ಬಿಡ್ತಾರೆ ಈ ತರ ನೀರ್ದಂತ. ಡ್ಯೂಲ್ ಕ್ಯಾರೆಕ್ಟರ್ ಬೇರೆ, ಸೊ ಅಪ್ಪ ಮಗಂದು ರಿವೆಂಜ್ ಸ್ಟೋರಿ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಗುರು, ಆ ನೀರ್ ಬಾಟ್ಲು ಆ ನೀರ್ದು ಸ್ಕ್ಯಾನ್ ಸ್ಕ್ಯಾಮ್ ಏನಿರುತ್ತೆ ಅದ್ರ ಮೇಲೆ ಫಿಲಮ್ ಫೋಕಸ್ ಜಾಸ್ತಿ ಮಾಡಲ್ಲ. ಅಲ್ಲೆಲ್ಲ 2-2 ನಿಮಿಷ ಸ್ಪೈ ತರ ತೋರಿಸ್ತಾರೆ, ಸ್ಪೈಸ್ ಆಲ್ವೇಸ್ ಅ ಸ್ಪೈ ಅಂತ ತೋರಿಸ್ತಾರೆ. ಆ ಸ್ಪೈ ಕ್ಯಾರೆಕ್ಟರ್ ಇನ್ನೊಬ್ರು ಸರ್ದಾರ್ ಅಂತ ಮೇನ್ ಕ್ಯಾರೆಕ್ಟರ್, ಡ್ಯೂಲ್ ಕ್ಯಾರೆಕ್ಟರ್ ಇದರಲ್ಲಿ. ಕಾರ್ತಿ ಬಂದ್ಬಿಟ್ಟು ಫಸ್ಟ್ ಪೊಲೀಸ್ ಆಗಿರ್ತಾರೆ, ಇನ್ಸ್ಪೆಕ್ಟರು. ಅದಾದ್ಮೇಲೆ ಅವ್ರ ಅಪ್ಪನ ಕ್ಯಾರೆಕ್ಟರ್ ಇನ್ನೊಂದು ಐತೆ ಸರ್ದಾರ್ ಅಂತ, ಅವರು ಒಂದು ಸ್ಪೈ ಗುರು. ಸೊ ಅವರು ಅವ್ರು ನೋಡಿದ ತಕ್ಷಣ, ಈ ಸಿನಿಮಾ ನೋಡಿದ ತಕ್ಷಣ ನಮಗೆ ಗೂಢಾಚಾರಿ, ಆಮೇಲೆ ಆ ಏಜೆಂಟ್ ಸಾಯಿ ಸಿನಿಮಾ ಜಾತ್ರೆ, ಈ ಬೀರ್ಬಲ್ ಸಿನಿಮಾ ಕನ್ನಡದಲ್ಲಿ ಬೀರ್ಬಲ್ ಸಿನಿಮಾ, ಈ ಬೆಲ್ ಬಾಟಮ್ ಸಿನಿಮಾ ಎಲ್ಲ ಹಿಂಗೆ ಟಕ್ 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 ಅಂತ ಹೊಡ್ಕೊಂಡು ಹೋಗುತ್ತೆ ಅನ್ಕೊಂಬಿಡಿ. ಸೊ ಆ ಥರ ಸ್ಪೈಸ್ ಆಲ್ವೇಸ್ ಅ ಸ್ಪೈ ಅಂತ ತೋರಿಸ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಗಿ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಮಿಲ್ಟರ್ನ್ ಅಂತ ಏನೋ ಹೆಸರು ಐತೆ ಅವ್ರದ್ದು, ಅವ್ರು ಮಾತ್ರ ಗುರು ನೆಕ್ಸ್ಟ್ ಲೆವೆಲ್. ಇಲ್ಲಿಂದ ಸಲ್ಯೂಟ್ ಹೊಡಿತೀನಿ ಅವ್ರಿಗೆ, ಸೀರಿಯಸ್ ಆಗಿ ಆ ಥರ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಮಾಡೋರು ಅಂತ ಹೇಳೋದು. ಇಂದ ಹೀರೋಯಿನ್ಸ್ ಏನು ಅಷ್ಟಕ್ಕಷ್ಟೇ ಬಂದು ಹೋಗ್ತಾರಪ್ಪ ಸೀರಿಯಸ್, ಅವ್ರದ್ದೇನು ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಆದ್ರೆ ಇಂಪ್ಯಾಕ್ಟ್ ಆಗೋದು ಕಾರ್ತಿ ಅವ್ರದ್ದು ಆ್ಯಕ್ಟಿಂಗ್ ಗುರು. ಏನು ಗುರು, ಅವರು ಈ ವರ್ಷದಲ್ಲಿ 3 ಸಿನಿಮಾ ಬಂತಂತ ಅವ್ರದ್ದು. ನಾನು 2 ಸಿನಿಮಾ ನೋಡಿಲ್ಲ, ಇದೇ ಸರ್ದಾರ್ ಸಿನಿಮಾ ನೋಡಿದೆ. ಸೀರಿಯಸ್ ಆಗಿ ಗುರು ಫ್ಯಾನ್ ಆಗ್ಬಿಟ್ಟೆ ನಾನು, ನಿಜವಾಗ್ಲೂ ಫ್ಯಾನ್ ಆಗ್ಬಿಟ್ಟೆ. ಆ ಸೆಕೆಂಡ್ ಹಾಫು ಜಾಸ್ತಿ ಓವರ್ ಅನಿಸುತ್ತೆ, ಆದ್ರೆ ಸಿನಿಮಾ ಥರ ನೋಡಿದ್ರೆ ಇಟ್ ಈಸ್ ದ ಬೆಸ್ಟ್ ಆ್ಯಕ್ಷನ್ ಸ್ಪೈ ಥ್ರಿಲ್ಲರ್ ಡ್ರಾಮಾ ಮೂವಿ ಅಂತಲೇ ಹೇಳ್ತೀನಿ. ಯಾರ್ಯಾರು ಇನ್ನೂ ನೋಡಿಲ್ಲ ಹೋಗ್ಬಿಟ್ಟು ದಯವಿಟ್ಟು ನೋಡಿ, OTT ದಲ್ಲಿ ಬಂದರು, OTT ದಲ್ಲಿ ನೋಡಿದ್ರು. ಸಿನಿಮಾ ಮಾತ್ರ ಅಮೇಝಿಂಗ್, ಅಮೇಝಿಂಗ್ ಬ್ಲಾಕ್ ಬಸ್ಟರ್, ಸೂಪರ್ ಬ್ಲಾಕ್ ಬಸ್ಟರ್, ಎಕ್ಸಲೆಂಟ್ ಬ್ಲಾಕ್ ಬಸ್ಟರ್ ಅಂತ ಹೇಳ್ತೀನಿ. ಸೊ ಹೋಪ್ಫುಲಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗುರು. ಜಾಸ್ತಿ ಕುಯ್ಯಕ್ಕೆ ಹೋಗಿಲ್ಲ, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದಿದೆ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹೊಸ ಚಾನಲು. ಸೊ ಸರ್ದಾರ್ ಮೂವಿ ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ ಗುರು. ಥ್ಯಾಂಕ್ ಯು ಸೋ ಮಚ್ ಗೈಸ್.